ದೋಸ್ತ ಎಷ್ಟು ದಿನ ಆಯ್ತಲ್ಲ ನೀನು ನೋಡಲದೆ? ಏ ನಿನ್ ನೋಡಿ ನನಗೆ ಭಾಳ ದಿನ ಆಯಿತು ದೋಸ್ತ, ಅದಕ್ಕೆ ಹೋಗ್ಬಿಟ್ಟೆ. ಆದರೆ ಸರಿಗೆ ನೋಡಲೇ ಈಗಲ್ಲ. ಎಲ್ಲ ಸರಿಗಿನೋ ದೋಸ್ತ, ಬೆಂಗಳೂರು ಜೀವನ ಗೊತ್ತಲ್ಲ ನಿನಗೆ? ಬೆಂಗಳೂರು ಜೀವನಕ್ಕೆ ಸವಾಸನ ಮಾಡ್ಬಾರ್ದು. ನೀ ಏನಪ್ಪ ನೀ ಬೆಂಗಳೂರಿಗೆ ಹೋಗಿ ಎಲ್ಲ ನಾ ಹೇಳಿ ಕೇಳಲ್ಲ, ಅವಾಗ ಹಳ್ಳಿಗೆ ಬಾರು ಹಳ್ಳಿಯಾಗ ಇರಾಮ ಅಂತಂದ್ರೆ ಕೇಳಿ ನನ್ನ ಮಾತು. ಏನೋ ಅದು ಮಾಡೋಣ ಇದು ಮಾಡೋಣ ಅಂತ ಇದ್ದೆ ದೋಸ್ತ, ಏನೂ ಆಗಲಿಲ್ಲ ದೋಸ್ತ. ಅದೇನೋ ಪಿಕ್ಚರ್ ಮಾಡ್ತಿದ್ದಲ್ಲ ಏನೈತೆ, ಪಿಕ್ಚರ್ ಪಿಕ್ಚರ್ ಅಂತಿದ್ದಲ್ಲ ಏನಾಯ್ತು? ಅದೇ ಅದಕ್ಕೆ ಟೋತು ಎಲ್ಲ ನಮ್ಮಂಥವ್ರಿಗೆಲ್ಲ ದೋಸ್ತ, ಅಲ್ಲೆಲ್ಲ ಇದಿರ್ಬೇಕು, ಅದು ರೊಕ್ಕ ಇರ್ಬೇಕು ಅಲ್ಲೆಲ್ಲ. ಮತ್ತು ನಾನು ಹಿಂಗೆ ಹೇಳಿದೆ ಬ್ಯಾಡು ಎಲ್ಲ ಸೂಟ್ ಆಗಲ್ಲ, ಹಳ್ಳಿಯಾಗಿರೋ ಬಾ ಅಂದ್ರೆ ಒಳ್ಳೆಂದು. ಏ ಅದಕ್ಕೆ ಬಂದ್ಬಿಟ್ನ ಮರೆ, ಬೇಡ ಸಿಟಿ ಸವಾಸ ಬೇಡ ಅಂತ ಬಂದ್ಬಿಟ್ಟೆ. ಈಗ ಗೊತ್ತೈತಲ್ಲ ಹಳ್ಳಿ ವ್ಯಾಲ್ಯೂ ನಿನಗೆ. ಏ ಹಳ್ಳಿ ಹಳ್ಳಿನ ದೋಸ್ತ, ಅದಕ್ಕೆ ಏನು ಹೇಳ್ಯಾರ? ಇದು ಅದು ಬಿಡು ಹೋಲಿ, ಇದು ಏನೋ ಮಾಡಿದ್ದೆಲ್ಲ ಒಂದು ಲವ್, ಅದೇನೈತಿ ನಿನ್ನ ಲವ್ ಸ್ಟೋರಿ? ಎಲ್ಲೇ ಲವ್ ದೋಸ್ತ, ಆಕೆಲ್ಲ ಕೈ ಕೊಟ್ಟವ್ರು ಅದನ್ನು ಕೈ ಕೊಟ್ಟಲ್ಲ. ಮದುವೆನ ಆಗೈತೆ ಆಕೆಲ್ಲದಳು ಅನ್ನೋದು ಗೊತ್ತಲ್ಲ ದೋಸ್ತ. ಇನ್ನು ಮದುವೆ ಅಲ್ಲ, ಮದುವೆ ಆಯ್ತು ಅಲ್ಲ, ಹೊಂಟೋದ್ ಎಲ್ಲೋ ಅಲ್ಲ ಗೊತ್ತಲ್ಲ. ಬಡ್ಕೊಂಡೆ ಅವೆಲ್ಲ ಮಾಡ್ಬೋದು, ಅವೆಲ್ಲ ಮಾಡ್ಬೋದು ಅಂತ ಕೇಳಿದೆ. ಏ ನಾನು ಹುಡುಗಿನೇ ಗ್ರೇಟ್, ನನ್ನ ಹುಡುಗಿ ಬಿಟ್ರೆ ಯಾರೋ, ನಾನು ಹುಡುಗಿನೇ ಪ್ರಪಂಚ ಅಂತಿದ್ದಿ. ಆಕಿನ ಸಲ ನಮ್ಮನ್ನೆಲ್ಲ ದೂರ ಮಾಡಿದ್ದಿ, ಈಗ ನೋಡು ನಿನ್ನೇ ಬಿಟ್ಟು ಆಕಿ ದೂರಗಳ. ಏನು ಮಾಡೋದು ದೋಸ್ತ, ಟೈಮು ಟೈಮ್ ಅಲ್ಲ, ನೀ ಟೈಮ್ ಇಟ್ಟು ಹಂಗೆ ಮಾಡಿದ್ದೆ. ಅದೇ ದೋಸ್ತ, ಮತ್ತೆ ಕ್ಷಮಿಸಿ ಕೊಡಪ್ಪ ದೋಸ್ತ. ಮತ್ತೆ ಆರಾಮದಿಯಲ್ಲ ನೀನು? ಹೆಂಗದಪ್ಪ ಒಟ್ಟು ಆರಾಮದಿಲ್ಲ, ನೀ ಆರಾಮದಿಲ್ಲ ಸಾಕು ನನಗೆ. ಯಾರು ನೀ ಹೆಂಗದಿಯ? ನಾನು ಏನಪ್ಪ ಹೊಲ್ದಾಗ ಹೊಲ ಮಾಡೀನಿ, ಹೊಲ್ದಾಗ ಹೆಂಡ್ತಿ ಮಕ್ಕಳು ಆರಾಮದೀನಿ. ಈಗ ಏನು ಹೆಂಡ್ತಿ? ಹ್ಞೂ, ಎರಡು ಮಕ್ಕಳ ನನಗೆ. ಏನು ಹೋ ದೋಸ್ತ, ಮದುವೆ ಐತಿ? ಮಕ್ಕಳದ ಸಾಲಿ ಬಿಟ್ಟು ಬಂದಿನಿ ಬೆಳಗ್ಗೆ, ಕಣ್ಣಾಟ ಉಡಾಸ ಮಾಡ್ಕೊಳ್ತಾರ. ಏ ಏ ಹೋಗ ದೋಸ್ತ, ದೋಸ್ತ ಕೇಳ್ದ ಮದುವೆ ಆಗಿ ನೀನು. ಏಯ್ ಹೋಗ ಮರ, ಮಾತು ಹೇಳಕ್ಕ ನನ್ನ ಹತ್ರ ಫೋನ್ ಐತೆ ಹೇಳಕ್ಕ. ಬೆಂಗ್ಳೂರೇ ಬಿಟ್ಬಿಡ್ತಿ, ಬರೀ ಅಡಿಗೆಲ್ಲ ಪಾರ್ಟಿನ ಬೇಕು ದೋಸ್ತ. ಅವನಿಗೆ ಕಲ್ತಿರ್ಬಾರ್ದು ಅಪ್ಪ ಇದ್ರ, ಅವ ಅಪ್ಪ ಇದ್ರ ನಾನು ಹೊತ್ಕೊಂಡು ಹೋಗಿ ಶಾಲಿ ಬಿಟ್ಟು ಬರ್ತಾನ. ಕೇಳಬಿಡು ನಡಿವತ್ತ. ಏನ್ರಲ್ಲ ಏನತ್ತ ಮಾಸ್ತರ್, ನಾ ಹೋಮ್ವರ್ಕ್ ಬರ್ಕೊಂಡಿಲ್ಲ ಹೊಡೆದಾರ. ಮತ್ ಬರ್ಕೊಂಡ್ ಹೋಗ್ಬೇಕ ಇಲ್ಲಿವ ಮಾಸ್ತರ್ಗ ಹೊಡೆದ್ ಬಂದ ಕಲ್ತಿಲ್ ಹೊಡೆದ್ ಬಿಟ್ಟೆವ. ಇವ ಮಾಸ್ತರ್ಗ ಹೊಡೆದ್ ಬಂದ್ರೆ ಏನ್ ಬರ್ಬಾರ್ದು ಬಂದೈತಲ್ಲ ನಿಮ್ಗ ಶಿಕ್ಷಕರಿಗೆ ಹೊಡಿದ ಇಂಥ ಮಕ್ಳ ಬರ್ಕೊಂಡು ಹೋಗಕ್ ಬರಂಗಿಲ್ಲ. ಮಾಸ್ತರ್ 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 ಯಾರು ಹೊಡಿತಾರ ಕೇಳಿಯನ ಎಂದ್ರ ಕೇಳಿಯನ ಯವ್ವ. ನಾವು ಅಲ್ಲಿ ಎಂತ ಮಕ್ಳು ಹುಟ್ಟಿದ್ರಲ್ಲ ನನ್ನ ಹೊಟ್ಟೆಯಾಗ, ನೀವು ಏನ್ ಮಾಡ್ಬೇಕು? ಏನ್ ನಿಮ್ಮ ಅಪ್ಪ, ಈಗ ನಿಮ್ಮ ಅಪ್ಪನ ಹೊಟ್ಟೆಗೆ ಬಂದ್ರೆ ನೀವು ಎಷ್ಟು ಹಾಡಾಡ್ತಿರಲ್ಲ ನೀವು ಇಲ್ಲ ನಡಿಲ್ಲ ಒಳಕ ಬಂದ್ಬಿಟ್ಟ ಅಪ್ಪನ ಹೊಡಿತಾನಂತೀವ ನಡ್ರಲ್ಲ ಸಾಕ್ಷಿ ಅವರಾದ್ರಿ. ಅಕ್ಕರ ಓ ಅಕ್ಕರ ಹೊಟ್ಟೆ ಹಾಕೋಬೇಕ್ರಿ ಆ ಮಗನ ಮೊದಲು ಹೊರಗೆ ಕರೀರಿ. ಮೂವತ್ತು ನಲವತ್ತು ಹುಡುಗರು ಸಂಭಾಳಿಸಿರ್ತೀರಿ, ಎರಡು ಹುಡುಗರು ಸಂಭಾಳಿಸಕ್ಕಾಗಿಲ್ಲ ನಿಮ್ಗೆ? ಅಯ್ಯಪ್ಪ, ಇಡೀ ಭಾರತದಾಗ ಎಲ್ಲ ಹುಡುಗರು ಕಂಟ್ರೋಲ್ ಮಾಡ್ತೀನಿ, ಈ ಮಕ್ಕಳು ಇಬ್ಬರು ಕಂಟ್ರೋಲ್ ಮಾಡಿದಾಗಲ್ಲ ಆ ಮಗನ ಹೊರಗೆ ಕರೀರಿ ಮೊದಲು. ಏ ಮಯ್ಯ ಸಂಘ ಬರಲ್ಲ ಇಲ್ಲಿ, ನಿಮ್ಮ ಮಾಸ್ತರ್ ಮನೆ ಮಟ್ಕ ಬಂದ ನಾವು. ಕೊಡದಿಗೆ ಪಾಪ ಮಾಸ್ತರ್ ಬಾಬಾ. ದೋಸ್ತ ಬಾ ದೋಸ್ತ, ಹೊಟ್ಟೆ ಮಾತ್ರ ಬಹಳ ಹಸ್ತದ ನೋಡಪ್ಪ. ಹೊಟ್ಟೆ ಹಸ್ತದ ನಿನಗೆ? ನನ್ನ ಹೆಂಡತಿ ಕೈ ಏನು ಅಡಿಗೆ ತಿಂದೆ ತಕೋನಿ, ನಮ್ಮ ಮನೆ ಬಿಟ್ಟೆ ಹೋಗಲ್ನಿ. ಹೌದೇನಾ? ನೀ ಇಷ್ಟೇ ಅಲ್ಲ, ನಮ್ಮ ಓಣೆ ನಾಯಿದವಲ್ಲ ಅವ್ ನಾಯಿ ಏನ್ರ ನನ್ನ ಹೆಂಡತಿ ಅಣ್ಣ ಹಾಕಿಲ್ಲ ತಕೋ, ನಮ್ಮ ಮನೆ ಬಿಟ್ಟೆ ಹೋಗಲ್ಲ ಅಂತಾರ ನೀ ಹೋಕೇನ ಬಾಬಾ? ಭಾರಿ ಮಾಡ್ತೀವಿ ಅಡಿಗೆ ಹಾಕಿನ ಕೈ ರುಚಿ ಉಂಡ ಭಾರಿ ಪುಣ್ಯ ಒಂದು ತೋಣಿ. ನೀನ ಅಲ್ಲಿ ಇವತ್ತು ಪೂರಾ ಬಾರಿಸ್ಬಿಡ್ತಪ್ಪ ಬಾಬಾ. ಫುಲ್ ಬಾಬಾ ಫುಲ್ಲು ಬ್ಯಾಟಿಂಗೇ ಇವತ್ತು, ನೈಟ್ ಮರಿಬಾರ್ದು. ಎಲ್ಲಿ ಬಿಟ್ರಿ ಸರ?
ಎಲ್ಲಿಗೆ ಹೊಂಟಿರೋದ್ ಕೇಳ್ತಿರಲ್ರಿ ಸರ ನೋಡ್ರಿ, ನಿಮ್ಮ ಮನೆಯಿಂದ ಬರಾತಿ ನೋಡ್ರಿ, ನಿಮ್ಮ ಮಕ್ಳು ಹೆಂಗ್ ಮಾಡ್ಯಾರ ನೋಡ್ರಿ. ನನ್ನ ತಲೆ ನನಗಾಡಾಗ ತಲೆ ಹೊಡ್ಕೊಂಡ್ರೆ ಎಲ್ಲಿ ಬಿದ್ದಿರಿ? ಎಲ್ಲಿ ಬಿದ್ದಿರಿ? ಮಾರಾಯ ಏನ್ ಮಾತಾಡ್ತೀನಿ, ನಿಮ್ಮ ಮಗ ಹೊಡೆದ ಹೇಳಕತ್ತೀನಿ, ಮತ್ತೆ ಎಲ್ಲಿ ಬಿದ್ದಿರತ್ ಕೇಳ್ತಿರಲ್ಲ? ನನ್ನ ಮಗ ಹೊಡೆದನ್ರಿ? ಈ ನಮ್ಮ ಹೊಡೆದ ನೋಡ್ರಿ, ಏನ್ ಮಾಡ್ತೀರಿ ಈಗ? ನೀವು ಮೊದಲು ಹೇಳಿದ್ರು ನೋಡ್ರಿ, ಅವ್ನಿಗೆ ಹೊಟ್ಟೆ ಸಾಲಿ ಕಲ್ಸುದಿಲ್ಲ, ಹಂಗ ಹಿಂಗ ಹೇಳ್ಯಾನ ಹೇಳಲ್ರಿ ಮಗಾರಿ. ಹೊಟ್ಟೆ ಅವ್ನಿಗೆ ಸಾಲಿಗೆ ಕಲ್ಸಕ್ ಹೋಗ್ಬೇಡ್ರಿ. ಸಾಲಿಗೆ ಒಂದ್ ವೇಳೆ ನೀವ್ ಏನಾರ ಕಲ್ಸಿದ್ರ ನಿಮ್ ತಲೆ ನಾನು ಹಿಂಗೆ ಹೊಡೆದ್ ಬಿಡ್ತೀನಿ. ಈಗ ಹೇಳೋರಿ ನಾ ಯಾಕ ಸಾಕ ಬಿಡಿದ್ರ ಅವ್ನಲ್ಲ ನನಗೆ. ಹೊಟ್ಟೆ ಅವ್ನಿಗೆ ಸಾಲಿಗೆ ಕಳ್ಸಕ್ಕೆ ಹೋಗ್ಬೇಡ್ರಿ ನೀವು. ತಲೆ ಫುಲ್ ಹೊಡೆದ ಬಿಟ್ಟು ದವಾಖಾನೆ ಹೋಗ್ಬೇಕಿಲ್ರಿ? ಮತ್ತೆ ಇಲ್ಲಿ ನೋಡ್ರಿ ಈ ಸಲ ಅದಕ್ಕೆ ಹೊಂಟೀನಿ, ದವಾಖಾನೆಗೆ ಹೊಂಟೀನಿ ರೀ. ಈಗ ಹೋಗಿ ತೋರ್ಸವ್ರಿ ನೀವು. ಮೊದಲು ನಿಮ್ಮ ಮಕ್ಕಳು ಹೊಟ್ಟೆ ಸಾಲಿಗೆ ಕಳ್ಸಕ್ ಹೋಗ್ಬೇಡ್ರಿ, ನಾ ದವಾಖಾನೆ ತೋರ್ಸೋತೀನಿ ರೀ. ಏನು ಹೌದು ಸರ್ ನಿಮ್ಮ ಮಕ್ಳು ಹಿಂಗ? ನನ್ನ ಮಕ್ಳು ಬಾ ಡೆಂಜರು, ಹುಷಾರಾಗಿರೋಕು. ವೈಟ್ ಇಟ್ ಹುಡುಗ ನಾನೇ ಹೊಡಿದಾರ, ಮುಂಜೆ ಹೊಡ್ಸೊಂದೆ ಮಂದಿ ಅವ್ರ ಕೆಲ ಬಾಳ ಓಡಾಡಿದಾರ. ಬೋರ್ಡ್ರಿ ಅಂತ ನಿನ್ ಮಡ್ರ ಮಾಡ್ತಾರ. ಬಾ ಡೇಂಜರ್ ಪಾಪ ವಿದ್ಯಾ ಕಲ್ಸ ಮೇಸ್ಟ್ರಿ ಹೊಡ್ದಲ್ಲ. ಮೇಸ್ಟ್ರಿ ಅಲ್ಲ ಮಾನಿ, ಟೀಚರ್ ಉಳ್ಯಾಕ್ ಹೊಡೋನವ. ಯಪ್ಪ ಮೇಸ್ಟ್ರಿ ಹೊಡು ನೀ, ಮೇಸ್ಟ್ರಿನ ಗಣಮಾಗದನ ಟೀಚರ್ನ ಹೊಡ್ದಾನವ. ಹೊಡ್ದು ಬುದ್ಧಿ ಹೇಳಕ್ಕ ನೀನ್ ಈ ವಯಸ್ಸು ಹೆಂಗ್ ಓದೋಸ್ತ? ಕೈಯ ಕಾಲ ಹಿಡಿದು ಹೊಡಿತಾರ ಇಬ್ಬರದಾರ ಗಣಮಕ್ಳು. ಯಪ್ಪ ಬಾಳ ಡೇಂಜರ್ ಆಗಲ್ಲ ಪಾಪ. ಹೊಡ್ ಸುಮ್ಮರು ಪೋನ್ ನಮ್ಗೆ ಇದ್ದಾಗ ಏ ಸುಮ್ಮನೆ ಇರ್ತಪ್ಪ, ಅವ್ರ ಮೇಸ್ಟ್ರಿ ಹೊಡೆದಪ್ಪ ಅಂದ್ಬಿಡ್ತಾನ. ಲಾ ಸಂಗಮಯ್ಯ, ಆ ಶಾಲಿಗೆ ಹೋಗ್ಲಿಕ್ಕೂ ಪರವಾಗಿಲ್ಲ, ಹೋಗಿ ಪಾಠ ಚೀಲ ತಗೊಂಡ್ಬರ್ಬಾರಿ. ಶಾಲಿಗೆ ಹೋಗುದಿಲ್ಲ, ನಾವು ಮಾಸ್ತರ್ ಬಿಡ್ತಾರ, ನಾ ಹೋಗಲ್ಲ. ಯಪ್ಪ ಶಾಲಿ ಬೇಡ, ಪಾಠ ಚೀಲ ತಗೊಂಡ್ಬರ್ಬಾರಿ, ನಾ ತರಕ್ ಹೋಗ್ಬೇಕಾಯ್ನ. ನಾವು ಶಾಲಿಗೆ ಹೋದ್ರೆ ಮಾಸ್ತರ್ ಮತ್ತ ಹೊಡೆದ್ ಬಿಡ್ತೀವ. ನಾಳೆ ನಾನು ಹೋಗಿ ತಗೊಂಡ್ಬರ್ತೀನಿ, ಕುಂದ್ರಿ ಆಟ ಆಡ್ರಿ. ಬರಿಲೆ ನಮ್ಮ ಹುಡುಗ ಬಾ ನಾನು ನಿಂತಿ ಕರಿತೀನಿ. ಮಂಜುಳಾ, ಮಂಜುಳಾ ಏನಾತ್ರಿ ಅದಕ್ಕೆ ಹೋದ್ರೆ ಆತೀರಿ? ಏ ಎಷ್ಟೊತ್ತದು ಗೊತ್ತಾಗಲ್ಲ ನಿನಗೆ? ಏ ಗೊತ್ತಾಗಲ್ಲ ನಮ್ಮ ದೋಸ್ತ ಬಂದ ನಡಿ ಒಳಗಡೆ ಬಾರಿ ಬಾದಿಸ್ತಾನ. ಮಂಜುಳಾ, ಮಂಜುಳಾ ಮಂಜುಳಾ ಚಾಪ ಮಾಡಿ ಹೋಗಿ ಬಟ್ಟ ಹೋಗು. ಚಾಕ್ ಹಾಲಿಲ್ಲ, 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 ಹಾಲು ತೊಂಬರ್ತ ಹೊಳಗೆ ಹೋಗು, ನೀರು ಕೊಡೋಂಗ. ನಾನು ಆರಾಮಿದ್ದೀನಿ, ನೀನು? ಇಷ್ಟು ದಿನ ಆದರೂ ನಾನೇನು ನೆನಪಾಗ್ಲಿಲ್ಲ. ನೀನು ತಾನು ಬಿಟ್ಟೋಗಿದ್ದೀನಿ, ನೀನು ನೆನಪಾಗಿಲ್ಲ. ನಾನು ಎಲ್ಲಿ ಬಿಟ್ಟೋಗಿನಿ? ನೀವ ಪಿಕ್ಚರ್ ಅದು ಇದು ಅಂತ ಚುಡಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆದ್ರಿ. ಮಾತು ಹೇಳಿದೆ ಮದುವೆ ಆದ ನನ್ನ ಮಾತಾರ ಕೇಳ್ತಾರ ನಮ್ಮ ಮನೆಯೊಳಗ. ನಮ್ಮ ತಮ್ಮಗ ಮೊದಲ ನಿನ್ನ ಮ್ಯಾಲ ಭಾಳ ಸಿಟ್ಟಿತ್ತು, ಅದ ಸಿಟ್ಟಿನಾಗ ನಂಗೆ ಇವ್ರಿ ಲಗ್ನ ಮಾಡಿಕೊಟ್ಟ, ಎರಡು ಮಕ್ಕಳು ಆಗ್ಯಾವು. ಈಗ ಬಂದು ನನ್ನ ಗಂಡನ ಜೋಡಿನ ಪ್ರತ್ಯಕ್ಷ ಆಗಿಯಲ್ಲ ನೀನು. ಈ ವಿಷಯ ನನ್ನ ಗಂಡ ಗೊತ್ತಾದ್ರೆ ನನ್ನ ಗತಿ ಏನಾಗತ್ತ? ನನಗೇನು ಗೊತ್ತ, ಅವ್ನು ನಿನ್ನ ಗಂಡ ಅಂತ. ಅವ್ನು ನನ್ನ ದೋಸ್ತ, ಕರೆದ ಬಂದೆ. ಹೋಗ್ಲಿ ಬಿಡು, ಚೆನ್ನಾಗಿದೆಯಾ ತಾನು? ಹೆಂಗೋ ಅದೀನಿ. ಅವನ ಜೊತೆ ಆದರೂ ಚೆನ್ನಾಗಿರು. ಅವ್ನು ನಮ್ಮ ದೋಸ್ತ, ನನ್ನ ಜೀವ ಜೀವ. ಅವನಿಗೆ ಮಾತ್ರ ಮೋಸ ಮಾಡಬೇಡ. ನಾನು ಯಾರಿಗೂ ಮೋಸ ಮಾಡಿಲ್ಲ ರೀ.
ಈ ವಿಷಯ ನನ್ನ ಗಂಡಗೆ ಗೊತ್ತಾಗ್ಲಾರ್ದಂಗನೇ ಇದ್ಬಿಡು. ಸರಿ, ನಾನು ಇಲ್ಲೇ ಸೆಟ್ಲ್ ಆಗೋಣ ಅಂತ ಬಂದೆ. ಈಗ ನೀನು ನೋಡಿದ್ಮೇಲೆ ಇಲ್ಲಿರೋಕೆ ಒಂದು ಕ್ಷಣನೂ ಮನಸ್ಸಿಲ್ಲ. ಇವತ್ತೇ ಹೋಗ್ತೀನಿ ನೋಡು. ನಮ್ಮಿಬ್ಬರು ವಿಷಯ ನನ್ನ ಗಂಡಗೆ ಗೊತ್ತಾಗಬಾರ್ದು. ಹೆಂಗೋ ಏನೋ, ನನ್ನ ಗಂಡನ ಜೋಡಿ ನಾ ಭಾಳ ಆರಾಮದೀನಿ. ನಿನ್ನ ಹಳೆ ನೆನಪು ಯಾವ ನನಗೆ ಬರಬಾರ್ದಂತ ಅದೀನಿ ನಾನು. ಹಂಗೆ ನಿನ್ನ ಮುಖನೂ ನೋಡ್ಬಾರ್ದಂತಿತ್ತು. ಅಚಾನಕ್ಕಾಗಿ ಇವತ್ತು ನನಗೆ ಸಿಕ್ಬಿಟ್ಟಿ ನೀನು. ಮೊದಲು ಇಲ್ಲಿಂದ ಹೊರಟೋಗ್ಬಿಡು. ನನ್ನ ಗಂಡನ ಜೋಡಿ ನಾ ಆರಾಮಿರ್ತೀನಿ. ನನ್ನ ಗಂಡ ನನಗೆ ಏನೂ ಕಮ್ಮಿ ಮಾಡಿಲ್ಲ. ಸರಿ ತಾವ, ನಿಮ್ಮಿಬ್ಬರ ಮಧ್ಯೆ ನಾನು ಅಡ್ಡ ಬರಲ್ಲ, ಹೋಗ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಬಾರ. ಜೀವನ ಮತ್ತೆ ಸಿಗಲ್ಲ ದೋಸ್ತ. ಬರೋದು ಏನೇ ಬಂದಿ ಮತ್ತೆ ಹೇಳೋದಕ್ಕ ನೋಡೋಣ.